ಹರ್ ಘರ್ ಮೇ ತಿರಂಗಾ ಅಂತಾರೆ. ಈ ಡೌಟ್ ಮೋದಿಗೆ ಯಾಕೆ ಬಂದಿದೆ? ಹಂಗಾರೆ 75 ವರ್ಷದಲ್ಲಿ ನಾವುಗಳು ತಿರಂಗನ ಆರಿಸಿಲ್ಲ, ರಾಷ್ಟ್ರೀಯ ಧ್ವಜವನ್ನ ತಮ್ಮ ಆರ್ಎಸ್ಎಸ್ ಕಚೇರಿ ಮೇಲೆ ಆರಿಸಿಲ್ಲ. ಹಗರಣಗಳಲ್ಲಿ ಮುಳುಗೋಗಿದೆ, ಹಗರಣಗಳ ನಿಲ್ಲಿಸಿದ್ದೀರಾ? ನಮಸ್ಕಾರ. ಆಡಳಿತ ಸರ್ಕಾರ ಜನರಿಗೆ ತನ್ನ ಆಡಳಿತ ವೈಖರಿ, ಪಾರದರ್ಶಕತೆ, ಜನರಿಗೆ ಬೇಕಾದಂಥ ಸೌಕರ್ಯಗಳನ್ನು ಕೊಡೋದರಲ್ಲಿ ವ್ಯವಸ್ಥಿತವಾಗಿ ನೋಡ್ಕೊಬೇಕು ಹೊರತು ಜನರಿಗೆ ಆಡಳಿತ ಸರ್ಕಾರ ಮಾಡಿರೋ ತಪ್ಪುಗಳನ್ನು ಮುಚ್ಚಿಡಲಿಕ್ಕೆ ನಾನಾ ರೀತಿಯ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಈ BJP RSS ಪ್ರಮೋಟೆಡ್ BJP ಕಮ್ಮ ಮೋದಿ ಸರ್ಕಾರ ಮಾಡ್ತಾ ಇದೆ. ಪ್ರತಿ ಬಾರಿ ಇವತ್ತು ನೋಡಿ ಬ್ಯಾಂಕ್ಗಳಲ್ಲಿ ಬಡ್ಡಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ನಮಗೆ 75 ವರ್ಷಗಳಿಂದ ಸ್ವತಂತ್ರ ಬಂದಾಗಿಂದ ನಾವೆಲ್ಲರೂ ಕೂಡ ನಮ್ಮ ದೇಶದ ಗೌರವವನ್ನು ಗೌರವಿಸ್ತಾ ಇದ್ದೀವಿ. ಪ್ರತಿ ಬಾರಿ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರೀಯ ಧ್ವಜಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ, ಅದನ್ನು ಆರಿಸ್ತಾ ಇದ್ದೀವಿ, ಅದನ್ನು ಗೌರವಿಸ್ತಾ ಇದ್ದೀವಿ. ಪ್ರತಿ ಬಾರಿ ರಾಷ್ಟ್ರಗೀತೆ ಆಡಿದಾಗ ತಲೆ ಎತ್ತಿ ನಾವು ಅದಕ್ಕೆ ಸಲ್ಯೂಟನ್ನು ಮಾಡ್ತಾ ಇದ್ದೀವಿ. ಇದನ್ನು ಯಾರಿಂದನೂ ಕಲಿಯಬೇಕಾಗಿಲ್ಲ, BJP ಅಂತಂದೊಂದು ಕಲಿಯಲೇಬೇಕಾಗಿಲ್ಲ, ಆಡಳಿತ ಸರ್ಕಾರದಿಂದನೂ ಕಲಿಯಬೇಕಾಗಿಲ್ಲ, ಮೋದಿಯಿಂದ ಅಂತಂದು ಕಲಿಯಲೇಬೇಕಾಗಿಲ್ಲ. ಯಾಕೆ ಅಂತಂದರೆ, ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತಂದರೆ, ಹರ್ ಘರ್ ಮೇ ತಿರಂಗಾ ಅಂತಾರೆ. ಈ ಡೌಟು ಮೋದಿಗೆ ಯಾಕೆ ಬಂದಿದೆ? ಮನೆ ಮನೆಯಲ್ಲೂ ನೀವು ತ್ರಿವರ್ಣ RC ಅನ್ನೋ ಡೌಟು ಈ ಸರ್ಕಾರಕ್ಕೆ ಯಾಕೆ ಬಂದಿದೆ? ಒಂದು ಪ್ರಶ್ನೆ. ಹಂಗಾರೆ 75 ವರ್ಷದಲ್ಲಿ ನಾವುಗಳು ತಿರಂಗನ ಆರಿಸಿಲ್ವಾ? ಆ ಪ್ರಾಮಾಣಿಕತೆ ನಮ್ಮ ಜನರಲ್ಲಿ ಇಲ್ವಾ? ಯಾಕಿಲ್ಲ, ಇದೆ. ಆ ತಿರಂಗಗೋಸ್ಕರ, ಆ ಐಡೆಂಟಿಟಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ, ಜೀವವನ್ನು ಕೊಟ್ಟಿರುವಂಥ ಜನ ಇರಬೇಕಾದ್ರೆ ಮೋದಿ ಸರ್ಕಾರಕ್ಕೆ ಇದ್ದಕ್ಕಿದ್ದಂಗೆ ಮನೆ ಮನೆಯಲ್ಲೂ ತಿರಂಗ ಆರಿಸಿ ಅಂತ ಒಂದು ಕಡೆ ನಾವು ಆರಿಸಿವಪ್ಪ, ನೀನು ಹೇಳಲಿ, ಮೋದಿ ಸರ್ಕಾರ ಹೇಳಲಿ ಹೇಳದೆ ಹೋಗಲಿ, ತಿರಂಗವನ್ನು ನಾವು ಆರಿಸ್ತೀವಿ ಬಾಡಂಗನ್ಬಿಟ್ಟು ಅಂತ ನಾವು ಆರಿಸ್ಬೇಕು ಅಂತ ಆ ತಿರಂಗದ ಆ ಒಂದು ಐ ಥಿಂಕ್ ಪಾವಿತ್ರತೆಯನ್ನು ಕಳೆಯೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಇವತ್ತು ಮನೆ ಮನೆಯಲ್ಲೂ ಧ್ವಜ ಆರಿಸಿ ಅಂತ ಆ ಕಳಪೆ ಡಿಸೈನಿನ ಅಥವಾ ಕಳಪೆ ಮಟ್ಟದ ಹರಿದು ಹೋದಂಥ ಫ್ಲ್ಯಾಗ್ಗಳನ್ನು ನೀವು BBMP ಆಫೀಸ್ಗಳಲ್ಲಿ, BBMP ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀರಲ್ಲ. ಅಂದರೆ ರಾಷ್ಟ್ರೀಯ ಮರ್ಯಾದೆಯನ್ನು ನಿಮ್ಮ ಯಾವುದೋ ರಾಜಕೀಯ ತೀಟೆಗೋಸ್ಕರ ಮಾಡಿದೆ. ನಮಗೆಲ್ಲರಿಗೂ ಡೌಟ್ ಶುರುವಾಗಿರೋದು, ಈ ಆಡಳಿತ ಸರ್ಕಾರ ಈಗ ಹರ್ ಘರ್ ಮೇ ತಿರಂಗ ಅಂತ ಯಾಕೆ ಹೇಳ್ತಾ ಇದೆ? ಅಂದರೆ ಇದೇ RSSನವರು 52 ವರ್ಷ ಈ ಒಂದು ಧ್ವಜವನ್ನು, ರಾಷ್ಟ್ರೀಯ ಧ್ವಜವನ್ನು ತಮ್ಮ RSS ಕಚೇರಿ ಮೇಲೆ ಆರಿಸಿಲ್ಲ, ಇವರೇ ಆರಿಸಿಲ್ಲ, ಇವ್ರಿಗೆ ಡೌಟ್ ಇದೆ. ಈಗ ಜನಗಳನ್ನು ಈ ರೀತಿ ಏನೋ ಧ್ವಜವನ್ನು ಆರಿಸಿ ಅಂತ ಹೇಳೋದು ಒಂದು ಕಡೆ, ಅದು ರಾಷ್ಟ್ರ ಪ್ರೇಮದ ಸಂಕೇತ, ಆದರೆ ಇವರು ಮಾಡ್ತಾ ಇರುವಂಥ ಲೂಟಿ ಏನಿದೆ, ಅಲ್ಟಿಮೇಟ್ಲಿ ಇವರು ಮಾಡೋ ಲೂಟಿಗೆ ರಾಷ್ಟ್ರದ ಸಂಕೇತಗಳನ್ನು ಡಿಫೆನ್ಸ್ ಆಗಿಟ್ಕೊಂಡು, ಒಂದು ಬಟ್ಟೆಯಾಗಿಟ್ಕೊಂಡು ಮಾಡ್ತಾ ಇರೋವಂಥ ಆಡಳಿತ ಸರ್ಕಾರ ಇದು. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು 1947 ಇಲ್ಲಿವರೆಗೂ ಪ್ರತಿಯೊಬ್ಬ ನಾಗರಿಕನು ಕೂಡ ನನ್ನ ದೇಶವನ್ನು ಪ್ರೀತಿಸ್ತಾನೆ, ತನ್ನ ರಾಷ್ಟ್ರೀಯ ಧ್ವಜಗಳನ್ನು ಗೌರವಿಸ್ತಾನೆ, ಅದು ಆರದಾಗ ರಾಷ್ಟ್ರಗೀತೆಯನ್ನು ಆಡ್ತಾನೆ, ಅದಕ್ಕೆ ಗೌರವನ ಸಂಕೇತ ಕೊಡ್ತಾನೆ. ಮೋದಿ ಬಂದು ಇವತ್ತು ಇದ್ದಕ್ಕಿದ್ದಂಗೆ ಈ ಡೌಟು ಈ ಸರ್ಕಾರಕ್ಕೆ ಯಾಕೆ ಬಂತು? ಆಮೇಲೆ ಇಷ್ಟಕ್ಕೂ ಇದರಿಂದ ಏನೋ ದೊಡ್ಡ ಷಡ್ಯಂತ್ರ ಇದೆಯಾ? ನಿಮ್ಮ ಫೇಲ್ಯೂರ್ಸ್ ಆಯ್ತಪ್ಪ, ನಾವು ರಾಷ್ಟ್ರೀಯ ಧ್ವಜವನ್ನು ಮನೆ ಮನೆಯಲ್ಲೂ ನೀನು ಹೇಳಿದಿರೋರು ನಾವು ಆರಿಸ್ತೀವಿ, ಅದು ನಮಗೆ ಬಿಟ್ಟಂಥ ವಿಚಾರ, ನಾವು ಮಾಡ್ತೀವಿ. ನೀನು ಮಾಡಬೇಕಾದ ಕೆಲಸ ಮಾಡ್ತಾ ಇದೆಯಾ? ಇವತ್ತು ಬಡ್ಡಿ ರೇಟು ಆರ್ತಾ ಇದೆ, ಈ ಕಡೆ ನಮ್ಮ ಧ್ವಜವನ್ನು ಆರಿಸುವಂತ ಹೇಳುವಂಥ ಸರ್ಕಾರ ಇವತ್ತು ಬಡ್ಡಿ ರೇಟನ್ನು ಮೇಲೆ ಆರಿಸಿದೆ, ಪೆಟ್ರೋಲ್ ರೇಟನ್ನು ಮೇಲಕ್ಕೆ ಆರಿಸಿದೆ, ಡೀಸೆಲ್ ರೇಟನ್ನು ಮೇಲಕ್ಕೆ ಆರಿಸಿದೆ, ಏನೋ ಒಡಕಲ್ ಗ್ಯಾಸ್ ರೇಟನ್ನು ಮೇಲಕ್ಕೆ ಆರಿಸಿದೆ.
ಉತ್ತರ ಕರ್ನಾಟಕದವ್ರು, ಉತ್ತರ ಕರ್ನಾಟಕದವ್ರಿಗೆ 4 ವರ್ಷ ಆಯಿತು, ಬಾಯ್ ಬಾಯ್ ಬಡ್ಕಂತ ಅವ್ರೆ, ಅವ್ರಿಗೆ ನೆರೆಯ ಪರಿಹಾರ ಕೊಟ್ಟಿಲ್ಲ. ಈಗ ನಾವು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ, ನೀನು ಈ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಿನಗೆ ಯೋಗ್ಯತೆ ಇದೆಯಾ? BJP ಸರ್ಕಾರಕ್ಕೆ ಯೋಗ್ಯತೆ ಇದೆಯಾ? ಹಗರಣಗಳಲ್ಲಿ ಮುಳುಗೋಗಿದೆ, ಹಗರಣಗಳನ್ನು ನಿಲ್ಲಿಸ್ತೀರಾ? BJP ಸರ್ಕಾರ ಹಗರಣಗಳನ್ನು ನಿಲ್ಲಿಸ್ತೀರಾ? ಸರ್ಕಾರಗಳನ್ನು ಕೆಡುತ್ತೀರಾ? ನೀವು ರಾಷ್ಟ್ರಧ್ವಜವನ್ನು ಆರಿಸಿ ಮನೆಯಲ್ಲಿ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಗೆದ್ದಂಥ ಸರ್ಕಾರಗಳನ್ನು ನೀವು ಕೆಡುತ್ತೀರಾ? ನಿಮ್ಮ ಸರ್ಕಾರಗಳನ್ನು ಮಾಡ್ತೀರಾ? ನೀವು ರಾಷ್ಟ್ರಧ್ವಜವನ್ನು ಆರಿಸಿ ಅಂತ ಹೇಳಿ ರಾಷ್ಟ್ರದ ಆಸ್ತಿಗಳನ್ನು 6 ಕಾಸಿಗೆ 3 ಕಾಸಿಗೆ ಮಾರಾಗ್ತೀರಾ? ರೈಲ್ವೆ ಮಾಡ್ತೀರಾ, ಏರ್ ಇಂಡಿಯಾ ಮಾಡ್ತೀರಾ, NGF ಮಾಡ್ತೀರಾ? ರಾಷ್ಟ್ರದ ಪ್ರತಿಯೊಂದು ಆಸ್ತಿಯನ್ನು ನೀವು 6 ಕಾಸಿಗೆ 3 ಕಾಸಿಗೆ ಯಾರೋ ಕೆಲವು ಗುಜರಾತಿಗಳಿಗೆ ಮಾರ್ತೀರಾ? ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ಕಡೆ ನೀವು ಫ್ಲಾಗ್ ಆರಿಸಿ ಅಂತ ನಮಗೆ ಹೇಳಿ ರಾಷ್ಟ್ರದ ರಾಷ್ಟ್ರಪ್ರೇಮ ಅಂತ ದಿಕ್ಕು ತಪ್ಪಿಸಿ ನಿಮ್ಮ ಹತ್ರ ನಾವೇನೂ ಕಲಿಬೇಕಾಗಿಲ್ಲ, ಮೋದಿಯಿಂದ BJPಯಿಂದ RSSಯಿಂದ ನಾವು ರಾಷ್ಟ್ರಪ್ರೇಮವನ್ನು ಕಲಿಬೇಕಾಗಿಲ್ಲ, ಅದು ನಾವು ಹುಟ್ಟುತ್ತಾನೆ ಬರುತ್ತೆ, ನಮ್ಮೆಲ್ಲರಿಗೂ ಬೈ ಬರ್ತ್ ಇಟ್ ಈಸ್ ಇನ್ ಅವರ್ ಬ್ಲಡ್, ನಮಗೆ ಹುಟ್ಟುತ್ತಾನೆ ರಾಷ್ಟ್ರಪ್ರೇಮ ಗೊತ್ತಿದೆ, ನಮ್ಗೆ ಅದನ್ನು ಮೋದಿಯಿಂದ ಕಲಿಬೇಕಾಗಿಲ್ಲ. ಅಥವಾ ನೀವು ರಾಷ್ಟ್ರಧ್ವಜವನ್ನು ಆರಿಸಿ ಅಂತ ಹೇಳಿ ಕಳಪೆ ಫ್ಲಾಗ್ಗಳನ್ನು, ಅಂದರೆ ನಮ್ಮ ರಾಷ್ಟ್ರಧ್ವಜಕ್ಕೆ ತನ್ನದೇ ಆದಂಥ ಒಂದು ಪಾವಿತ್ರತೆ ಇದೆ, ತನ್ನದೇ ಆದಂಥ ಒಂದು ಗೌರವ ಇದೆ, ಆ ಗೌರವವನ್ನು ಕೂಡ ಬಿಡ್ತಾ ಇಲ್ಲ ಇವರು. ಇವರು ಈ ಒಂದು ಫ್ಲಾಗನ್ನು ಆರಿಸು ಅಂತ ಹೇಳ್ತಾ ಇರೋದಕ್ಕೆ ಹಿಂದ್ಗಡೆ ಈ ಅಂದರೆ ಅದು ನಮ್ಮ ಹೃದಯದಲ್ಲಿದೆ, ಫ್ಲಾಗ್ ಬಗ್ಗೆ ಗೌರವ ನಮ್ಮ ಹೃದಯದಲ್ಲಿದೆ. ರಾಷ್ಟ್ರದ ಬಗ್ಗೆ ಪ್ರತಿಯೊಬ್ಬ ನಾಗರಿಕ 130 ಕೋಟಿ ಜನರಿಗೆ ಆ ರಾಷ್ಟ್ರದ ಬಗ್ಗೆ ಗೌರವ ನಮ್ಮ ಹೃದಯದಲ್ಲಿದೆ. ಅದನ್ನು ಬಿಚ್ಚಿ ಮೋದಿ ಸರ್ಕಾರದಲ್ಲಿ ಸರ್ಟಿಫಿಕೇಟ್ ಕೊಡಬೇಕಾ? ನಾವು ಸರ್ಟಿಫಿಕೇಟ್ ಕೊಡಬೇಕಾ? ನಮ್ಮ ಮನೆ ಮೇಲೆ ತಿರುನಾಡಿ ಮೋದಿಗೆ ಸರ್ಟಿಫಿಕೇಟು, ಮೋದಿ ನಮಗೆ ಸರ್ಟಿಫಿಕೇಟ್ ಕೊಡು, ಗ್ಯಾಸ್ ರೇಟ್ ಯಾಕೆ ಏರಿಸಿದ್ಯಾ? ಈ ಕಡೆ ನಾವು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ, ಅದು ಗೌರವದ ಸಂಕೇತ, ಎಲ್ಲ ಓಕೆ. ಈ ಕಡೆ ನೀನು ಬ್ಯಾಂಕ್ ಬಡ್ಡಿ ರೇಟನ್ನು ಯಾಕೆ ಆರಿಸ್ತಾ ಇದೆಯಾ, ಯಾಕೆ ಇಳಿಸ್ತಾ ಇಲ್ಲ? ನಾವು ಇದು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ, ನೀನು ಹೇಳು, ಹೇಳ್ದಿರೋ ಹೋಗಲಿ, ಆ ರಾಷ್ಟ್ರಧ್ವಜವನ್ನು ನಾವು ಆರಿಸ್ತೀವಿ. ನಿನ್ನಿಂದ ಮೋದಿಯಿಂದ BJPಯಿಂದ ನಾವು ಕಲಿಬೇಕಾಗಿಲ್ಲ. ಬಡ್ಡಿ ರೇಟನ್ನು ಯಾಕೆ ಆರಿಸ್ತಾ ಇದೆಯಾ? ಪೆಟ್ರೋಲ್ ರೇಟನ್ನು ಯಾಕೆ ಆರಿಸ್ತಾ ಇದೆಯಾ? ಡೀಸೆಲ್ ರೇಟನ್ನು ಯಾಕೆ ಆರಿಸ್ತಾ ಇದೆಯಾ? ಜನರು ಬೇಸ್ಕೊಂತಿನೋ, ಅನ್ನ ಬೇಸ್ಕೊಂತಿನೋ, ಗ್ಯಾಸನ್ನು ಯಾಕೆ ಆರಿಸ್ತಾ ಇದೆಯಾ? ಆಮೇಲೆ ಭ್ರಷ್ಟಾಚಾರಗಳನ್ನು ಓಪನ್ ಆಗಿ ನಡೀತಾ ಇದೆಯಲ್ಲ, ಪ್ರತಿಯೊಂದು ಒಡಕಲ್ಲ ಸರ್ಕಾರಿ ಕೆಲಸನೋ ಅರಾಜು, ಅದನ್ನು ಆರಿಸ್ತಾ ಇದೆಯಾ? ಅರಾಜಲ್ಲಿ ಆರಿಸ್ತಾ ಇದೆಯಾ? ಎಲ್ಲಿ ಕಡಿಮೆ ಆಗಿದೆ? ನಮಗೆ ದೇಶಭಕ್ತಿಯನ್ನು, ರಾಷ್ಟ್ರಧ್ವಜದ ಬಗ್ಗೆ ಇರುವಂಥ ಗೌರವವನ್ನು ನಾವು ನಮ್ಮ ಮನೆ ಮೇಲೆ ಆರಿಸಿ ತೋರಿಸು ಅಂತ ಹೇಳೋ ಅಂಥ ಇದೇ ಮೋದಿ ಸರ್ಕಾರ ರಾಷ್ಟ್ರದ ಆಸ್ತಿಗಳನ್ನು ಮಾರಾಟ ಮಾಡ್ತಾ ಇದೆ, ಭ್ರಷ್ಟಾಚಾರ ಮಾಡ್ತಾ ಇದೆ, ಸೇವೆಗಳನ್ನು ಯಾರೋ ಕೆಲವು ಗುಜರಾತಿಗಳಿಗೆ ಮಾರಾಟ ಮಾಡ್ತಾ ಇದೆ, ಜನರು ಮಳೆ ಬಂದು ಸಾಯ್ತಾ ಇದ್ದಾರೆ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಬೆಲೆನ ತಿನ್ನೋ ಅಕ್ಕಿ ಬೆಲೆ, ಭಾರತದಲ್ಲಿ ಫುಡ್ ಸ್ಟಾಕ್ ಇಲ್ಲ, ಭಾರತದಲ್ಲಿ ಆಹಾರ ಧಾನ್ಯಗಳ ಕೊರತೆ ಇದೆ, ಯಾಕೆ ಈ ಕೊರತೆನ ನೀನು ನೀಗಿಸ್ತಾ ಇಲ್ಲ ಮೋದಿ? BJP ಪಕ್ಷ ಯಾಕೆ ಇದನ್ನು ನೀವು ನೀಗಿಸ್ತಾ ಇಲ್ಲ? ನಾವು ರಾಷ್ಟ್ರಧ್ವಜನ ಆರಿಸ್ತೀವಿ, ರಾಷ್ಟ್ರದಲ್ಲಿ ಆಹಾರ ಧಾನ್ಯಗಳ ಕೊರತೆ ಇದೆ, ಅಕ್ಕಿ ರೇಟು 20% ಜಾಸ್ತಿ ಆಗಿದೆ, ಯಾಕೆ ನಮ್ಗೆ ಈ ಕಡೆ ರಾಷ್ಟ್ರಧ್ವಜನ ಆರಿಸು ಅನ್ನೋದು, ಅಕ್ಕಿ ರೇಟನ್ನು 20% ಜಾಸ್ತಿ ಮಾಡೋದು, ನಮ್ಗೆ ಈ ಕಡೆ ರಾಷ್ಟ್ರಧ್ವಜವನ್ನು ಆರಿಸು ಅಂತ ಹೇಳೋದು, ಈ ಕಡೆ RBIನಲ್ಲಿ ಬಡ್ಡಿ ರೇಟನ್ನು ಜಾಸ್ತಿ ಮಾಡೋದು. RBIನಲ್ಲಿ ಬಡ್ಡಿ ರೇಟ್ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನರಿಗೆ EMI ಜಾಸ್ತಿ ಆಗುತ್ತೆ, ಅದಾಯ್ತಾ? EMI ಕಟ್ಟಿ ಜಾಸ್ತಿ ಮಾಡಿ, ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು, ಈ ಕಡೆ ಬಡ್ಡಿ ರೇಟ್ ಜಾಸ್ತಿ ಮಾಡೋದು, ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು EMI ರೇಟ್ ಜಾಸ್ತಿ ಮಾಡೋದು, ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು ದೇಶದ ಆಸ್ತಿಗಳನ್ನು ಮಾರಾಟ ಮಾಡೋದು, ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು 5G ಸ್ಪೆಕ್ಟ್ರಮ್ ಅನ್ನು ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ಯಾರೋ ಇಬ್ಬರು ಗುಜರಾತಿಗಳಿಗೆ ಅರಾಜು ಹಾಕೋದು. ನೀವು ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು ಈ ಕಡೆ ಭ್ರಷ್ಟಾಚಾರದಲ್ಲಿ ದರೋಡೆ ಮಾಡೋದು, ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು ನ್ಯಾಷನಲ್ ಹೈವೇಗಳನ್ನ ಟೋಲ್ಗೇಟನ್ನು ಏರಿಸೋದು, ಈ ಕಡೆ ಫ್ಲಾಗ್ ಆರಿಸಿ ಅನ್ನೋದು ಪೆಟ್ರೋಲ್ ರೇಟನ್ನು ಜಾಸ್ತಿ ಅನ್ನೋದು. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ? ಏನಾಗ್ತಾ ಇದೆ ರಾಷ್ಟ್ರದಲ್ಲಿ? ವಿರೋಧ ಪಕ್ಷಗಳು ನೋಡಿದ್ರೆ ಸತ್ತು ಸುಣು ಆಗ್ಬಿಟ್ಟವ್ರೆ, ಯಾಕಂದ್ರೆ ವಿರೋಧ ಪಕ್ಷಗಳಿಗೆ ಇವರನ್ನ ತಡ್ಕೊಳಕ್ಕೆ ಕೆಪ್ಯಾಸಿಟಿ ಇಲ್ಲ, ಇವರನ್ನ ವಿರೋಧ ಪಕ್ಷಗಳಿಗೆ ಇವರನ್ನ ಪ್ರಶ್ನೆ ಮಾಡೋ ತಾಕತ್ತನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷಗಳೇ ಬೀದಿನಲ್ಲಿದ್ದಾರೆ. ಈಗ ಯಾವ ಮಟ್ಟಿಗೆ ವಿರೋಧ ಪಕ್ಷಗಳು ಬಂದಿದೆ ಅಂತಂದ್ರೆ, ವಿರೋಧ ಪಕ್ಷಗಳೇ ಬೀದಿಲಿದೆ. ವಿರೋಧ ಪಕ್ಷಗಳು ED ಎಲ್ಲಿ ತಪ್ಪಿಸ್ಕೊಳ್ಳಿ, CBIಯಿಂದ ಎಲ್ಲಿ ತಪ್ಪಿಸ್ಕೊಳ್ಳಿ, ನಾನು ಎಲ್ಲಿ ತಪ್ಪಿಸ್ಕೊಳ್ಳಿ ಅಂತ ಈ ಒಂದು ಮೋದಿ ಸರ್ಕಾರದಲ್ಲಿ ಒದ್ದಾಡ್ತಾ ಇದೆ ಹೊರತು
ಜನರಿಗೋಸ್ಕರ ಹೋರಾಟ ಮಾಡ್ತಾರೋ ವಿರೋಧ ಪಕ್ಷಗಳು ಕಾಣ್ತಾ ಇಲ್ಲ. ವಿರೋಧ ಪಕ್ಷಗಳೇನಾದರೂ ಸಮಾಧಿ ಆಗ್ಬಿಟ್ಟಿದ್ಯಾ? ಆಮೇಲೆ ಅವ್ರಿಗೆ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಬಿ ಜೆ ಪಿಯವರು ಅವ್ರ ವೀಕ್ನೆಸ್ಗಳನ್ನ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಹಾಗಾಗಿ ವಿರೋಧ ಪಕ್ಷಗಳು ಕಾಟಾಚಾರಕ್ಕೆ ತಮ್ಮ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿ ಒಂದು ಹಗರಣ ನಡೆದಾಗ ಯಾವುದೋ ಒಂದು ರಾಷ್ಟ್ರೀಯ ಮುದ್ದವನ್ನು ತಗೊಂಬರೋದು, ಜನಗಳಿಗೆ ದಿಕ್ಕನ್ನು ತಪ್ಪಿಸುವಂಥ ಈ ಒಂದು ಮೋದಿ ಸರ್ಕಾರ ಅಲ್ಲ ರೀ. ಮೋದಿಯಿಂದ ಕಲಿಯಬೇಕಾ ನಾವು ರಾಷ್ಟ್ರ ಧ್ವಜವನ್ನು ಆರಿಸ್ಬೇಕು ಅಂತ? ನೀನು ಘರ್ ಘರ್ ಮೇ ತಿರಂಗ ಅಂತ ಹೇಳ್ತೀಯಲ್ಲ, ನಾವು ಎದೆ ಮುಟ್ಕೊಂಡು ಹೇಳ್ತೀವಿ ವಿ ವಿಲ್ ಆಸ್ಟ್ ವೆದರ್ ಯು ಸೇ ಆರ್ ನಾಟ್. ಮೋದಿ ಹೇಳಲಿ ಬಿಡಲಿ, ನಾವು ಆರಿಸ್ತೀವಿ. ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಕನ್ನಡಿಗನು ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸ್ತೀವಿ. ನೀನು ಆರಿಸ್ಬೇಕು, ನೀನು ಆರಿಸ್ಬೇಕಾಗ್ರೆ ಅದು ಜನರ ಮುಖದಲ್ಲಿ ಒಂದು ನಗುವನ್ನು, ನೀನು ನಗು ಇಟ್ಟಿದ್ಯಾ? ಜನಗಳ ಮುಖದಲ್ಲಿ ನಗು ಇಟ್ಟಿದ್ದೇನೆಯಾ ನೀನು? ಯೋ ಮೋದಿ ಇಟ್ಟಿದ್ಯಾ ನೀನು? ನಿನ್ನ ಸರ್ಕಾರ ಇಟ್ಟಿದ್ಯಾ? ನಿನ್ನ ಬಿಜೆಪಿ ಇಟ್ಟಿದ್ಯಾ? ಬರೀ ಹಗರಣಗಳ ಬಿಜೆಪಿ ಸರ್ಕಾರ, ಬರೀ ಭ್ರಷ್ಟಾಚಾರದ ಬಿಜೆಪಿ ಸರ್ಕಾರ ಎಲ್ಲಿದೆ? ಎಲ್ಲಿದೆ? ಏನ್ ನೆಮ್ಮದಿ ಇದೆ? ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ, 99.99% ಜನ ಬಲವಂತವಾಗಿ ನಿನ್ನೆ ಹಬ್ಬ ಮಾಡಿದರೆ ಯಾರ ಹತ್ರ ದುಡ್ಡಿಲ್ಲ ನನಗೆ ಗೊತ್ತಿಲ್ಲ, ಮೋದಿ ಭಕ್ತರ ಹತ್ರ ಅಥವಾ 2 ರೂಪಾಯಿ ಭಕ್ತರ ಹತ್ರ ಏನಾದ್ರು ದುಡ್ಡು ಉಳಿದಿದೆ ನನಗೆ ಗೊತ್ತಿಲ್ಲ. ಜನರ ಹತ್ರ ಅಂತೂ ದುಡ್ಡು ಉಳಿದಿಲ್ಲ. ರೈತರ ಹತ್ರ ಇವತ್ತು ಬರೀ ಸಾಲದಲ್ಲಿ ರೈತರು ಇವತ್ತು ಫುಡ್ ಶಾರ್ಟೇಜ್ ಆಗಿದೆ, ಅಕ್ಕಿ ಬೆಲೆ 20% ಏರಿಕೆ ಆಗಿದೆ. ತಿನ್ನ ಅನ್ನ ಜನ, ನೀನು ಗ್ಯಾಸ್ ಏರಿಸ್ತೀಯಾ, ಡೀಸೆಲ್ ಏರಿಸ್ತೀಯಾ, ಪೆಟ್ರೋಲ್ ಏರಿಸ್ತೀಯಾ, ಬ್ಯಾಂಕಲ್ಲಿ ಬಡ್ಡಿ ದರ ಏರಿಸ್ತೀಯಾ, EMI ದರ ಏರಿಸ್ತೀಯಾ, ಟೋಲ್ಗೇಟ್ ದರ ಏರಿಸ್ತೀಯಾ, ಲಂಚದ ಪರ್ಸೆಂಟೇಜ್ ಅನ್ನು ಏರಿಸ್ತೀಯಾ? ನಿನ್ನ ಆಡಳಿತದಲ್ಲಿ ಏರ್ತಾ ಇರುವಂತಹ ಬೆಲೆಗಳು, ನಿರುದ್ಯೋಗದ ಸಮಸ್ಯೆ, ಜನರಿಗೆ ಸಂಬಳ ಬರ್ತಾ ಇಲ್ಲ, ನಿನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ನಿನ್ನ ಭಾಷಣ ನಿನ್ನ ಆಡಳಿತದಲ್ಲಿ ಬರೀ ಭಾಷಣ, ಆಮೇಲೆ ನೀವುಗಳು ಮಾಡುವಂತ ಹಲ್ಕ ಕೆಲಸಕ್ಕೆ ನಮ್ಮ ರಾಷ್ಟ್ರದ ಸಂಕೇತಗಳನ್ನ ಡಿಫೆನ್ಸ್ ಆಗಿ ತಗೊಂಡು ಜನರನ್ನ ದಿಕ್ಕು ತಪ್ಪಿಸಿ ಮಾಡೋ ಅಂತ ಕೆಲಸ ಏನು? ಬರೀ ಭ್ರಷ್ಟಾಚಾರ. ಏನು ಶ್ರೀಲಂಕಾ ಮಾಡಕ್ಕೆ ಹೊರಟಿದ್ದೀರಾ? ದ ಬಿಗ್ಗೆಸ್ಟ್ ಕ್ವಶನ್ ಈಸ್ ಇಂಡಿಯಾ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಶ್ರೀಲಂಕಾ? ಏನು ಶ್ರೀಲಂಕಾ ಆಗ್ತಾ ಇದೆಯಾ? ತಿನ್ನೋ ಅಕ್ಕಿ ಬೆಲೆ, ಭಾರತದಲ್ಲಿ ಆಹಾರ ಧಾನ್ಯಗಳ ಕೊರತೆ ಇದೆ. ರೈತರು ಬೆಳೆಯುವಂಥ ಜಮೀನನ್ನು KADB, BDA, ಹೌಸಿಂಗ್ ಸೊಸೈಟಿ, ರಿಯಲ್ ಎಸ್ಟೇಟ್ ಕಿತ್ಕೊಂಡು ತಿಂದು ಇವತ್ತು ರೈತರು ಬೆಲೆ ಬೆಳೀತಾ ಇಲ್ಲ. ಇವತ್ತು ಭಾರತದಲ್ಲಿ ತಿನ್ನೋ ಅಕ್ಕಿ ಕಾಳಿಗೂ ಕೊರತೆ ಬಂದಿದೆ ಅಂತ ಲತ್ತೆ ಸಮಯಕ್ಕೆ ಬಂದಿದ್ದೀವಿ. ಮೋದಿ ಸರ್ಕಾರದ ಬಳಿ ಉತ್ತರ ಇದೆಯಾ? ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆ ಇದೆ. ಈ ಕಡೆ ನಾವು ಫ್ಲಾಗ್ ಆರಿಸ್ತೀವಪ್ಪ, ನಿನ್ನ ಕೈಗೆ ಆಡಳಿತ ಕೊಟ್ಟಿದ್ದೀವಲ್ಲ, ಯಾಕೆ ಆಹಾರ ಧಾನ್ಯಗಳ ಕೊರತೆ ಇದೆ? ಉತ್ತರ ಇದೆಯಾ BJP ಸರ್ಕಾರದ ಬಳಿ? 150,000 ಕಿಲೋಮೀಟರ್ ಟೋಲ್ಗೇಟ್ಗಳನ್ನ ಯಾರೋ ಏನೋ ಕಂಪನಿಗಳಿಗೆ ಮಾರುವಾಡಿಗಳಿಗೆ ಮಾರಾಕಿ ಪ್ರತಿದಿನ ಟೋಲ್ಗೇಟ್ ರೇಟನ್ನು ರೇಸ್ ಮಾಡ್ತಾರೆ, ಪ್ರತಿದಿನ ಬೆಲೆ ಏರಿಕೆ ಮಾಡ್ತಾರೆ, ಬಡ್ಡಿ ರೇಟು ಜಾಸ್ತಿ ಮಾಡ್ತಾರೆ. ಯಾವುದಾದ್ರೂ ಒಂದು ನಿಲ್ಲಿಸಿದಾರ? ಜನರ ಮುಖದಲ್ಲಿ ನೆಮ್ಮದಿ ಇದೆಯಾ? ಲಂಚ ಬಿಟ್ಟರೆ ಬರೇನು ಉಳಿದಿಲ್ಲ. ಆಮೇಲೆ ಈ ಲಂಚವನ್ನು ಕೊಟ್ಟು ಜನ ಯಾವ ನೆಮ್ಮದಿಯಿಂದ ಹಬ್ಬ ಆಚರಣೆ ಮಾಡ್ತಾರೆ? ಅದು ರಾಷ್ಟ್ರೀಯ ಹಬ್ಬ ಆಗಿರ್ಬೋದು, ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಅಥವಾ ಬಕ್ರೀದ್ ಆಗಿರ್ಬೋದು, ಅಥವಾ ಗುಡ್ ಫ್ರೈಡೇ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಧರ್ಮದ ವ್ಯಕ್ತಿ ಆಗಿರ್ಬೋದು, ಹಬ್ಬವನ್ನು ಆಚರಣೆ ಮಾಡೋ ನೆಮ್ಮದಿ ಮಡಗಿದ್ದೀರಾ ನೀವು? ಅದು ರಾಷ್ಟ್ರೀಯ ಹಬ್ಬ ಆಗಿರ್ಬೋದು. ಲೂಟಿ ಇದಕ್ಕೆ ನೀವು ತಗೊಂತಾರೋದೇನು? ಮೋದಿಯಿಂದ ಕಲಿಬೇಕೇನ್ರಿ ನಾವು? 75 ವರ್ಷದಿಂದ ಆರಿಸಿದೀವಿ, ಇನ್ನು ಮುಂದೇನೂ ಆರಿಸ್ತೀವಿ. ಮೋದಿಯಿಂದ ನಾವು ಕಲಿಬೇಕಾಗಿಲ್ಲ, BJP ನಾವು ಕಲಿಬೇಕಾಗಿಲ್ಲ ರಾಷ್ಟ್ರೀಯ ಧ್ವಜವನ್ನು ಆರಿಸ್ಬೇಕು ಅಂತ. ಆಮೇಲೆ ಇದನ್ನು ನೀವು ಹೇಳಿ ನಮಗೆ ಡೌಟ್ ಕ್ರಿಯೇಟ್ ಆಗ್ತಾ ಇದೆ, ನಾವೇನಾದರೂ ರಾಷ್ಟ್ರದ ಪ್ರೇಮವನ್ನು ಮರ್ತೋಗ್ಬಿಟ್ಟಿದ್ದೀವ? ಆಮೇಲೆ ಈ ರಾಷ್ಟ್ರ ಪ್ರೇಮವನ್ನು ನಿಮ್ಗೆ ನಿಜವಾಗ್ಲೂ ನಿಮಗಿದ್ರೆ ನೀವು ಬೆಲೆ ಇರಿಸ್ಬೇಕು, ಬಡ್ಡಿ RBI ರೇಟನ್ನು ಇಳಿಸ್ಬೇಕು. ನಿನಗೆ ನಾವು ಫ್ಲಾಗ್ ಆರಿಸ್ತೀವಿ, ಮೋದಿ BJP ಸರ್ಕಾರ ನಾವು ಫ್ಲಾಗ್ ಆರಿಸ್ತೀವಿ ವಿತೌಟ್ ಎನಿ, ಅದು ಮುಸಲ್ಮಾನ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಅನ್ಯ ಧರ್ಮದಾಗಿರಲಿ, ನಾವು ಫ್ಲಾಗ್ ಆರಿಸ್ತೀವಿ, ನೋ ಡೌಟ್ ಅಬೌಟ್ ಇಟ್. ನೀನು ಇಳಿಸ್ತೀಯಾ ಬಡ್ಡಿ ರೇಟ್ ಇಳಿಸ್ತೀಯಾ? ಆಮೇಲೆ ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇದೆ, ನಿರುದ್ಯೋಗನ ಇಳಿಸ್ತೀಯಾ? ಪೆಟ್ರೋಲ್ ಮೇಲೆ ರೇಟನ್ನು ಇಳಿಸ್ತೀಯಾ? ಡೀಸೆಲ್ ಮೇಲೆ ರೇಟ್ ಇಳಿಸ್ತೀಯಾ? ಗ್ಯಾಸ್ ಬೆಲೆ ಇಳಿಸ್ತೀಯಾ? ಆಹಾರ ಧಾನ್ಯ ಕೊರತೆ ಇದೆ, ಅದನ್ನು ಇಳಿಸ್ತೀಯಾ? ನಿಮಗೆ ನಿಮ್ಮ ಸರ್ಕಾರಕ್ಕೆ ಲೂಟಿ ಸರ್ಕಾರ, ಜನರನ್ನ ಲೂಟಿ ಮಾಡಿ ಬಿಕಾರಿ ಮಾಡಿ ಓಡೋಗಕ್ಕೆ ಪ್ಲಾನ್ ಇದೆ ಅವ್ರ ಹತ್ರ. ದಿಸ್ ಮೋದಿ ಗೌರ್ಮೆಂಟ್ ವಿಲ್ ರನ್ ಅವೇ ಒನ್ ಡೇ.
ಈ ಇಂಡಿಯಾ ಬಿಟ್ಟು ಓಡೋಗ್ತಾರೆ ಅವರು. ಇದೇ ರೀತಿ ಜನರನ್ನ ಲೂಟಿ ಮಾಡಿ ದೇ ವಿಲ್ ರನ್ ಅವೇ ಫ್ರಮ್ ಇಂಡಿಯಾ. ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ಓಡೋದ, ಅಫ್ಘಾನಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಓಡೋದ. ಇದೇ ಲೂಟಿ ಮುಂದುವರೆದ್ರೆ ನಾವೇನಾದರೂ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇವರು ಲೂಟಿ ಮಾಡಿ ನಮ್ಮನ್ನ ಭಿಕಾರಿಗಳ ತರ ಬಿಟ್ಟು ಓಡೋಗ್ತಾರೆ. ದಟ್ ಈಸ್ ರಿಯಲಿ ಐ ಆಮ್ ಟೆಲಿಂಗ್ ಯು ಕಟ್ಟಿಟ್ಟ ಬುತ್ತಿ. ಒಂದಂತೂ ನಿಜ ಸ್ನೇಹಿತರೆ, ಈ BJP ಅವರಿಂದ ನಾವು ರಾಷ್ಟ್ರ ಪ್ರೇಮವನ್ನ ಕಲಿಬೇಕಾಗಿಲ್ಲ. ಈ ಮೋದಿ ಸರ್ಕಾರ ಇರೋದು ಆಡಳಿತ ಮಾಡಕ್ಕೆ ಹೊರತು ನೀವು ಮನೆ ಮನೆಯಲ್ಲಿ ಫ್ಲಾಗ್ ಏಳ್ಸಕ್ಕಲ್ಲ. ನೀನು ಹೇಳ್ಬೇಕಾಗಿರೋದು ನಾನು ಆಡಳಿತವನ್ನ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದೀನಿ, ನಾನು ಸಮಾಜದಲ್ಲಿ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕಿದೀಯಾ, ನಾಚಿಕೆ ಆಗಲ್ಲ ನಿಮಗೆ? ಏ, ಎಲ್ಲಿ ಕೈ ಇಕ್ಕಿದ್ರು ಅಲ್ಲ ಕಣ, ಕಾಮೇಕ್ ಬಿಲ್ ಅನೇಕ್. ಇವ್ರದ್ದು ಕೆಲಸ ಒಂದೇ, ಅದರಲ್ಲೂ ಫೇಕ್ ಬಿಲ್ಲು ಇಲ್ಲ ಕಳಪೆ ಕಾಮಗಾರಿ. ನೋಡಿ, ಕಾಮೇಕ್ ಆದರೆ ಅದಕ್ಕೆ ಬಿಲ್ ಅನೇಕ. ಇವ್ರದ್ದು ಎಲ್ಲೇ ಹೋದ್ರು ಒಂದೇ ಕೆಲಸಕ್ಕೆ ಹತ್ತಾರು ಬಿಲ್ಲುಗಳು, ಹತ್ತಾರು ಲೂಟಿಗಳು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಮಗೆ ರಾಷ್ಟ್ರ ಪ್ರೇಮ ಅಂತ ಈ ಕಡೆ ದಿಕ್ ತೋರಿಸಿ ಈ ಕಡೆ ರಾಷ್ಟ್ರದ ಆಸ್ತಿಗಳನ್ನ ಯಾವನಿಗೋ ಮಾರಾಕ್ತಾರೆ. ಇವರು ಈ ಕಡೆ ಫ್ಲಾಗ್ ಆರಿಸು ಅನ್ನೋದು ಈ ಕಡೆ RBI ನಲ್ಲಿ ಬಡ್ಡಿ ಏರಿಸೋದು, ಈ ಕಡೆ ನಾವು ಫ್ಲಾಗ್ ಆರಿಸ್ತಾ ಇರ್ತೀವಿ ಅಪ್ಪ ರಾಷ್ಟ್ರ ಪ್ರೇಮ ಇದು ಅಂತ. ಏಯ್, ನಮಗೆ ರಾಷ್ಟ್ರ ಪ್ರೇಮವನ್ನ BJP ಈ ಭ್ರಷ್ಟಾಚಾರದ ತುಂಬಿ ತುಳುತ್ತಾ ಇರೋ ಸರ್ಕಾರದಿಂದ ಕಲಿಬೇಕೇನ್ರ ನಾವು? ನಿಮ್ಮಿಂದ ಕಲಿಬೇಕಾ ನಾವು? ಬೈ ಬರ್ತ್ ವಿ ಆರ್ ಇಂಡಿಯನ್ಸ್, ಬೈ ಬರ್ತ್ ವಿ ಲವ್ ಇಂಡಿಯಾ, ಬೈ ಬರ್ತ್ ವಿ ಲವ್ ದಿಸ್ ಸಾಯಿಲ್. ನಾವು ಈ ಮಣ್ಣನ್ನ ಪ್ರೀತಿ ಮಾಡ್ತೀವಿ. ನಿಮ್ಮಿಂದ ಕಲಿಬೇಕಾಗಿಲ್ಲ ಕಣಲೇ. ನೀವು ಈ ದೇಶವನ್ನ ತೋರಿಸಿ, ಹಿಂದುತ್ವವನ್ನ ತೋರಿಸಿ ಈ ದೇಶವನ್ನ ಬ್ರಿಟಿಷರು ಲೂಟಿ ಮಾಡಿದ್ರು. ನೆಕ್ಸ್ಟ್ ಲೂಟಿ ಮಾಡಿದ್ರೆ ನಮ್ಮ ದೇಶದ ಭ್ರಷ್ಟ ರಾಜಕಾರಣಿಗಳು, ಅದರಲ್ಲೂ BJP ಅವ್ರು ಮೊದಲು ಬರ್ತೀರಾ ನೀವು? ಕಾಂಗ್ರೆಸ್ ಅವ್ರ ಬಗ್ಗೆ ನಾವೇನು ಕಮೆಂಟ್ ಮಾಡಕ್ ಹೋಗಲ್ಲ, ಇರ್ಬೋದು, ಬಟ್ ಒಂದಂತೂ ನಿಜ, ನೀವು ನಮ್ಮನ್ನ ನೆಲ ಕಚ್ಚಿದಿರಾ. ಯು ಆರ್ ಲಿಟ್ರಲಿ ಟೇಕನ್ ಅಸ್ ಟು ಗ್ರೇವ್ ಯಾರ್ಡ್ಸ್. ಇವತ್ತು ನಾವು ನಿಜವಾಗ್ಲೂ ಸಮಾಜವನ್ನ ಸಮಾಧಿ ಮಾಡಕ್ ಹೊರಟಿದ್ದೀರಾ. ಇವತ್ತು ಸಮಾಜವಾಗಿ ಉಳಿದಿಲ್ಲ, ಸಮಾಧಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಜನ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ, ನೋ ಬಡಿ ಸ್ಪೀಕಿಂಗ್. ಏನ್ರ ಮಾಡ್ತಾರೆ ಇವರು? ನಾವು ಓಟ್ ಕೊಟ್ರೆ ಈ ಸರ್ಕಾರ ಫಾರ್ಮ್ ಆಗುತ್ತೆ, ನಾವು ಓಟ್ ಕೊಟ್ರೆ ಈ ಸರ್ಕಾರ ಫಾರ್ಮ್ ಆಗುತ್ತೆ, ನಾವು ತೆರಿಗೆ ಕಟ್ಟಿದ್ರೆ ಈ ಸರ್ಕಾರ ನಡೆಯುತ್ತೆ. ಎರಡೂ ನಮ್ಮಿಂದನೆ, ನಾವು ಓಟ್ ಕೊಟ್ರೆ ಈ ಸರ್ಕಾರ, ನಾವು ತೆರಿಗೆ ಕಟ್ಟರೆ ಈ ಸರ್ಕಾರ ನಡೀತದೆ. ಎರಡು ನಾವೇ ಮಾಡ್ಬೇಕಾದ್ರೆ ಈ ಲೂಟಿಕೋರರು ಬೆಳಗ್ಗೆ ಎದ್ರೆ ರಾಷ್ಟ್ರದ ಆಸ್ತಿಗಳನ್ನ ಮಾರಾಟ ಮಾಡ್ತಾರೆ, ಬ್ಯಾಂಕ್ಗಳಲ್ಲಿರೋ ಎಂಟೈರ್ ಹಣವನ್ನ. ಏಯ್, ನಾವು ರಾಷ್ಟ್ರ ಧ್ವಜ ಹಾರಿಸ್ತೀವಿ. ಮೊನ್ನೆ ನೀವು 10,80,000 crore 10,80,000 crores NPS ರಿಟರ್ನ್ ಆಫ್ ಮಾಡಿದಿರ, ಅಂದ್ರೆ ಸಾಲ ಮನ್ನಾ ಮಾಡಿದಿರ. ಯಾರಿಗೆ ಮನ್ನಾ ಮಾಡಿದಿರಾ ಅಂತ ಲಿಸ್ಟ್ ಕೊಡ್ತೀರಾ ನೀವು? ಕೊಡ್ತೀರೇನ್ರೋ BJP ಅವ್ರು ನೀವು? ಏ, ಕೊಡ್ತೀರಾ? ಒಬ್ಬ ರೈತನಿಗೆ ಸಾಲ ಮನ್ನಾ ಮಾಡಿಲ್ಲ, ಒಬ್ಬ ನಾಗರಿಕನಿಗೆ ಮಾಡಿಲ್ಲ, ಒಬ್ಬ ಸಣ್ಣ ವ್ಯಾಪಾರಿಗೆ ಮಾಡಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾಡಿಲ್ಲ, ಒಬ್ಬ ಆಟೋ ಡ್ರೈವರ್ಗೆ ಮಾಡಿಲ್ಲ ಸಾಲ ಮನ್ನಾ, ಒಬ್ಬ ಕ್ಯಾಬ್ ಓಡಿಸೋನಿಗೆ ಮಾಡಿಲ್ಲ, ಒಬ್ಬ ತಳ್ಳ ಗಾಡಿನಿಗೆ ಮಾಡಿಲ್ಲ. ನೀವು ಭಾರತದಲ್ಲಿ ಆನ್ ರೆಕಾರ್ಡ್ ಕಳೆದ 5 ವರ್ಷದಲ್ಲಿ 10,80,000 crore ಕರ್ನಾಟಕದ 4 budget ಸಾಲ ಮನ್ನಾ ಮಾಡಿದ್ದಾರೆ ಈ ಮೋದಿ ಸರ್ಕಾರ. ಸಾಲ ಮನ್ನಾ ಮಾಡಿದ್ದು ಓಕೆ, ಆದರೆ ಹೆಸರೇ ಕೊಡ್ತಾ ಇಲ್ಲ. ಯಾರಿಗೆ ಸಾಲ ಮನ್ನಾ ಮಾಡಿದ್ರಿ? ಯಾರಿಗೆ ಸಾಲ ಮನ್ನಾ ಮಾಡಿದ್ರಿ? ಲಿಸ್ಟ್ ಕೊಡ್ರಿ. ನಾವು ತೆರಿಗೆ ಕಟ್ಟೋದು ನಮ್ಮ ದುಡ್ಡು. ನೀನು ಸಾಲ ಮನ್ನಾ ಮಾಡಿದೆ, ಯಾರಿಗೆ ಮನ್ನಾ ಮಾಡಿದೆ ಅಂತ ಲಿಸ್ಟ್ ಕೇಳಿದ್ರೆ ಮೋದಿ ಸರ್ಕಾರ ಲಿಸ್ಟನ್ನ ಕೊಡ್ತಾ ಇಲ್ಲ. 10,80,000 crore ಕರ್ನಾಟಕದ 4 budget ಸಾಲ ಮನ್ನಾ ಮಾಡಿದ್ದಾರೆ ಇವರು. ಆ ಸಾಲ ಮನ್ನಾದ ಲಿಸ್ಟ್ ಕೇಳಿದ್ರೆ ಇವ್ರ ಬಳಿ ಲಿಸ್ಟ್ ಇಲ್ಲ. ದಿಸ್ ಈಸ್ ವಾಟ್ ದ ಗವರ್ಮೆಂಟ್ ಇಸ್ ಡೂಯಿಂಗ್. ಪ್ರತಿದಿನ ಬೆಲೆಯನ್ನ ಏರಿಸ್ತಾರೆ, ಪ್ರತಿದಿನ ಜನರನ್ನ ಲೂಟಿ ಮಾಡ್ತಾರೆ, ಪ್ರತಿದಿನ ಭ್ರಷ್ಟಾಚಾರ ಮಾಡ್ತಾರೆ. ಈ ಕಡೆ ಫ್ಲಾಗ್ RC ಅನ್ನೋದು ಈ ಕಡೆ RBI ನಲ್ಲಿ ಬಡ್ಡಿ ರೇಟ್ ಜಾಸ್ತಿ ಮಾಡೋದು, ಈ ಕಡೆ ಫ್ಲಾಗ್ RC ಅನ್ನೋದು ಈ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡೋದು, ಈ ಕಡೆ ಫ್ಲಾಗ್ RC ಅನ್ನೋದು ಈ ಕಡೆ ಗ್ಯಾಸ್ ರೇಟ್ ಜಾಸ್ತಿ ಮಾಡೋದು, ಈ ಕಡೆ ಫ್ಲಾಗ್ RC ಅನ್ನೋದು ಆ ಉತ್ತರ ಕರ್ನಾಟಕದ ಮಳೆ ಬಂದು ಸಾಯ್ತಾ ಇದ್ರೆ ಅವ್ರನ್ನ ಮಕ ನೋಡ್ಕೊಂಡು ಓಡೋಗೋದು. ಏಯ್, ಇದನ್ನ ಯಾವ ಸೀಮೆ ಆಡಳಿತನೋ ನಿಮ್ದು? ಯಾವ ಸೀಮೆ ಆಡಳಿತ? ಏನು ಈ ದೇಶ? ಏನು ನಿಮ್ಮ ಸ್ವಂತ ಆಸ್ತಿನೇನ್ರೋ ನಿಮ್ಮ ದೇಶ? ರಿಯಲಿ ಸ್ನೇಹಿತರೆ, ಈ ದೇಶವನ್ನ ದಿಕ್ಕು ತಪ್ಪಿಸ್ತಾ ಇರುವಂತ ಆಡಳಿತ ಈ BJP ಭ್ರಷ್ಟ ಆಡಳಿತ. ಈ ಭ್ರಷ್ಟರು ದೇಶವನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ದೇ ಆರ್ ಸೆಲ್ಲಿಂಗ್ ದ ನೇಷನ್ಸ್ ಅಸೆಟ್ಸ್. ದೇ ಆರ್ ರೇಪ್, ಏನೋ ಬೆಲೆಯನ್ನ ಏರಿಸ್ತಾ ಇದ್ದಾರೆ.
ಬ್ಯಾಂಕ್ಗಳಿರೋ ದುಡ್ಡನ್ನು ಸಾಲ ಕೊಟ್ಟು ಬ್ಯಾಂಕ್ಗಳನ್ನು ಮುಳುಗಿಸಿದ್ದಾರೆ. ದೇಶದ ಎಂಟೈರ್ ಅದು ನ್ಯಾಷನಲ್ ಹೈವೇ ಆಗ್ಬೋದು, ರಾಷ್ಟ್ರದ ಆಸ್ತಿಗಳಾಗಿರ್ಬೋದು, ರಾಷ್ಟ್ರದ ಸೇವೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಪ್ರೈವೇಟ್ ಓನ್ ಆಸ್ತಿಯಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ನೀವು ಹೆಂಗೆ ಜೀವನ ಮಾಡ್ತೀರಾ? ಜನರ ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲ, ಜನರ ಮುಖದಲ್ಲಿ ಇವತ್ತೊಂದು ಸ್ಮೈಲ್ ಉಳಿತಾ ಇಲ್ಲ. ಆದರೂ ಇವನು ಹೇಳ್ತಾನೆ ರಾಷ್ಟ್ರಧ್ವಜವನ್ನು ಆರಿಸಿ ಅಂತ. ನಾವು ಆರಿಸ್ತೀವಿ, ನಿನ್ನಿಂದ ಕಲಿಬೇಕಾಗಿಲ್ಲ. ನೀನು ಇಳಿಸ್ತೀಯಾ ಬಡ್ಡಿ ರೇಟನ್ನು ಇಳಿಸು, ನಾವು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ. ವಿ ಆರ್ ಕಮಿಟೆಡ್. ನೀನು ಸೇಲ್ ಮಾಡಬೇಡ, ನಾವು ಅದನ್ನು ನಾವೇ ತಯಾರು ಮಾಡಿ ಆರಿಸ್ತೀವಿ ಕಾದಿನಲ್ಲಿ. ನಮಗೆ ಆ ಶಕ್ತಿ ಇದೆ. ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಫ್ಲಾಗನ್ನು ಇಟ್ಕೊಳ್ಳೋ ಯೋಗ್ಯತೆ ಇದೆ, ಆರಿಸೋ ಯೋಗ್ಯತೆ ಇದೆ. ನಿನ್ನಂಥ ಸರ್ಕಾರವನ್ನು ನಾವು ಸಾಕ್ತೀವಿ ಅಂತಂದರೆ ನಾವು ಫ್ಲಾಗ್ ಆರಿಸೋ ಯೋಗ್ಯತೆ ನಮಗಿಲ್ವಾ? ಪ್ರತಿಯೊಬ್ಬ ನಾಗರಿಕನಿಗೂ ಆ ಯೋಗ್ಯತೆ ಇದೆ. ಅದನ್ನು ಮೋದಿಯಿಂದ ಕಲಿಬೇಕಾಗಿಲ್ಲ. ನಾವಿಲ್ಲಿ ಫ್ಲಾಗ್ ಆರಿಸ್ತೀವಿ, ನೀನು ಬಡ್ಡಿ ರೇಟನ್ನು ಕಮ್ಮಿ ಮಾಡ್ತೀಯಾ? ನಾವಿಲ್ಲಿ ಫ್ಲಾಗ್ ಆರಿಸ್ತೀವಿ, ನೀನು ಪೆಟ್ರೋಲ್ ರೇಟನ್ನು ಕಮ್ಮಿ ಮಾಡ್ತೀಯಾ? ಮೋದಿ ಆಡಳಿತ, ಬಿಜೆಪಿಯವರ ಮಾನಗೇಡಿ ಬಿಜೆಪಿಗಳ, ಏ ಲೂಟಿಕೋರರ, ಏ ಭ್ರಷ್ಟರ, ಏ ಭ್ರಷ್ಟರ ಆಡಳಿತ ನೀವು. ನಾವು ಫ್ಲಾಗ್ ಆರಿಸ್ತೀವಿ, ದೇಶಪ್ರೇಮವನ್ನು ಫ್ಲಾಗ್ ಆರಿಸಿ ಪ್ರೆಸೆಂಟ್ ಮಾಡ್ತೀವಿ. ನಿಮ್ಗೆ ಅದೆಲ್ಲ ಬೇಕಾಗಿರೋದು ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ, ಫ್ಲಾಗ್ ಆರಿಸಿ ತೋರಿಸ್ತೀವಿ ನಿಮಗೋಸ್ಕರ. ನೀವು ಪೆಟ್ರೋಲ್ ರೇಟನ್ನು ಕಮ್ಮಿ ಮಾಡ್ತೀಯಾ? GST ಕರ್ನಾಟಕಕ್ಕೆ GST ಬರಬೇಕು, ನಾವು ಫ್ಲಾಗ್ ಆರಿಸ್ತೀವಿ, ನಮ್ಮ GST ಬಾಕಿ ಕೊಡ್ತೀಯಾ? ನಾವು ಫ್ಲಾಗ್ ಆರಿಸ್ತೀವಿ, ಭ್ರಷ್ಟಾಚಾರದಲ್ಲಿ ಕರ್ನಾಟಕದಲ್ಲಿ ಅರಾಜಿಗೆ ಇಟ್ಟಿದ್ದಾರೆ. PSI ಆಗೋಣ, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಣ, ಬ್ರೇಕ್ ಇನ್ಸ್ಪೆಕ್ಟರ್ ಆಗೋಣ, ಎಲ್ಲ ಸರ್ಕಾರಿ ಏನು ಒಡಕಲ್ ಅಪಾಯಿಂಟ್ಮೆಂಟ್ ಕೂಡ ಅರಾಜಿಗಿಟ್ಟಿದ್ದಾರೆ. ಅರಾಜು ನಿಲ್ಲಿಸ್ತೀಯಾ? ಮೋದಿ, ನಾವು ಫ್ಲಾಗನ್ನು ಆರಿಸ್ತೀವಿ, ಸರ್ಕಾರಿ ಕೆಲಸಗಳನ್ನು ಅರಾಜಿಗಿಟ್ಟವ್ರೆ, ನಿಮ್ಮ BJP ಸರ್ಕಾರ ನಿಲ್ಲಿಸ್ತೀಯಾ? ನೀನು ಓಪನ್ ಮಾಡಿದ ನ್ಯಾಷನಲ್ ಹೈವೇಗಳು ಬಿದ್ದೋಗುತ್ತೆ, ಬ್ರೇಕ್ ಆಗುತ್ತೆ, ಮಳೆಗೆ ಕೊಚ್ಕೊಂಡು ಹೋಗುತ್ತೆ. ನೀನು ಮಾಡ್ತಾರ ಹಗರಣಗಳನ್ನು ನಿಲ್ಲಿಸಿ, ನಿನ್ನ ಸರ್ಕಾರದಲ್ಲಿ ನಡೀತಾರ ಹಗರಣಗಳನ್ನು ನಿಲ್ಲಿಸ್ತೀಯಾ? ನಾವು ಫ್ಲಾಗ್ ಆರಿಸ್ತೀವಿ. We will hoist the flag, national flag, no doubt. ಕಿಂಚಿತ್ತು ಡೌಟ್ ಬೇಡ. ಪ್ರತಿಯೊಬ್ಬ ಮುಸಲ್ಮಾನನ ಆರಿಸ್ತಾನೆ, ಪ್ರತಿಯೊಬ್ಬ ಕ್ರಿಶ್ಚಿಯನ್ ಆರಿಸ್ತಾನೆ, ಪ್ರತಿಯೊಬ್ಬ ಹಿಂದೂ ಆರಿಸ್ತಾನೆ, ಯಾವುದೇ ಧರ್ಮ ಜಾತಿಗಳವರು ನಾವು ಭಾರತದಲ್ಲಿ ಫ್ಲಾಗ್ ಆರಿಸ್ತೀವಿ. ನೀನು ನಾವು ಆರಿಸ್ತೀವಿ, ನೀನು ಬೆಲೆ ಕಮ್ಮಿ ಮಾಡ್ತೀಯಾ? ನಿನಗೆ ಆ ಯೋಗ್ಯತೆ ಇದೆಯಾ? ನಿನ್ನ ಆಡಳಿತ ಲೂಟಿಕೋರ ಆಡಳಿತ ನಿಮ್ಮದು, ನೀವು ಅದನ್ನು ಕಮ್ಮಿ ಮಾಡ್ತೀರಾ? ಮಾಡಲ್ಲ. ದೇಶದ GDP ಬಿದ್ದೋಗಿದೆ. ನೀನು DP ಅಂತೀಯ, ದೇಶದ GDP ಬಿದ್ದೋಗಿದೆ. ದೇಶದ ಬ್ಯಾಂಕ್ಗಳಲ್ಲಿರುವ ಪೂರ್ತಿ ಹಣ ಶ್ರೀಮಂತರ ಪಾಲಾಗಿದೆ. ಅವ್ರು ಯಾರೂ ವಾಪಸ್ ಕಟ್ತಾ ಇಲ್ಲ ಸಾಲನ, ಯಾರೂ ವಾಪಸ್ ಕಟ್ತಾ ಇಲ್ಲ. ಅವ್ರಿಗೆಲ್ಲ ಸಾಲ ಮನ್ನಾ. ದೇಶದಲ್ಲಿ ಶ್ರೀಮಂತರಿಗೆ, ಕಾರ್ಪೊರೇಟ್ಸ್ಗಳಿಗೆ, ಮತ್ತು ದೇಶದಲ್ಲಿ ನಮ್ಮನ್ನು ಲೂಟಿ ಮಾಡೋ ಅಂಥ ಇಂಡಸ್ಟ್ರಿಗಳಿಗೆ ಸಾಲ ಮನ್ನಾ. ಆಮೇಲೆ ಬಡವ್ರಿಗೆ ಗುನ್ನ. ಬಡವ್ರಿಗೆಲ್ಲ ಬೆಲೆ ಏರಿಸಿ ಗುನ್ನ. ಆದರೆ ಶ್ರೀಮಂತರಿಗೆ, ಇಂಡಸ್ಟ್ರೀಸ್ಗಳಿಗೆ, ಕಾರ್ಪೊರೇಟ್ಗಳಿಗೆ ಸಾಲ ಮನ್ನಾ. ಇದು ಈ BJP ಆಡಳಿತದ ವೈಖರಿ. ಇದನ್ನು ನಮಗೆ ದಿಕ್ಕು ತಪ್ಪಿಸೋಕ್ಕೆ ಫ್ಲಾಗ್ ಆರಿಸ್ತೀವಪ್ಪ. ನೀನು ಇಳಿಸೋ ಬೆಲೆನ ನಾವು ಆರಿಸ್ತೀವಿ. We are committed 100% ಟು ಆಯ್ಸ್ ದ ನ್ಯಾಷನಲ್ ಫ್ಲಾಗ್. ನಾವು ಈ ಫ್ಲಾಗನ್ನು ಆರಿಸ್ತೀವಿ, ಅದರಲ್ಲಿ ಡೌಟೇ ಇಟ್ಕೊಂಬೇಡ. ನಾವು ಆರಿಸ್ತೀವಿ, ನಮ್ಮ ರಾಷ್ಟ್ರಾಭಿಮಾನವನ್ನು ತೋರಿಸ್ತೀವಿ. ನೀನು ಬೆಲೆ ಇಳಿಸು, ಪೆಟ್ರೋಲ್ ಬೆಲೆ ಇಳಿಸು, ಡೀಸೆಲ್ ಬೆಲೆ ಇಳಿಸು, ಗ್ಯಾಸ್ ಬೆಲೆ ಇಳಿಸು, ನಿರುದ್ಯೋಗವನ್ನು ಇಳಿಸು, ನಿರುದ್ಯೋಗ ತಾಂಡವಾಡ್ದಲ್ಲಿ ಇಳಿಸು, ನಿನ್ನ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಇಳಿಸು. ಆಮೇಲೆ ನಿನ್ನ ಸರ್ಕಾರದಲ್ಲಿ ಶ್ರೀಮಂತರಿಗೆ, ಕಾರ್ಪೊರೇಟ್ಗಳಿಗೆ ಸಾಲ ಮನ್ನಾ ಮಾಡಿದ್ದೀರಾ, ಆ ಲಿಸ್ಟ್ ಕೊಡು. ನೀನು ಹೇಳಿದ ರಾಷ್ಟ್ರ ಫ್ಲಾಗನ್ನು ಆರಿಸ್ತೀವಿ, ಅದರಲ್ಲಿ ಏನು ಎರಡೇ ಡೌಟ್ ಇಟ್ಕೊಂಬೇಡ. ಆಮೇಲೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಬರೀ ದೇಶಕ್ಕೆ ದ್ರೋಹವನ್ನು ಮಾಡ್ತಾರೋ ಅಂತ ಆಡಳಿತ ಇದು ಸ್ನೇಹಿತರೆ. ಇಷ್ಟು ಹೇಳಬಲ್ಲೆ ಬಿಟ್ಟರೆ ಇವರು ನಮ್ಮ ದೇಶವನ್ನು ಉದ್ಧಾರ ಮಾಡಲ್ಲ. 100% ಅಫ್ಘಾನಿಸ್ತಾನ, ಶ್ರೀಲಂಕಾ ಮಾಡಿ ಬಿಟ್ಟು ಓಡೋಗ್ತಾರೆ. ದೇ ವಿಲ್ ರನ್ ಅವೇ ಫ್ರಮ್ ಇಂಡಿಯಾ, ಮಾರ್ಕ್ ಮೈ ಡೇ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ರಾಜಕೀಯದಲ್ಲಿ, ಅನುಭವದಲ್ಲಿ ತುಂಬ ಚಿಕ್ಕವನು, ಆದರೆ ಇವರ ಕುಯುಕ್ತಿಗಳು ಈ ದೇಶವನ್ನು ನಾಶ ಮಾಡೋದು. ದೇ ಆರ್ ಇನ್ ಎ ಮೋಡ್ ಆಫ್ ಡಿಸಾಸ್ಟರ್. ನಾಶ ಮಾಡೋ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಜನಗಳು. ಇವತ್ತು ನೀವು ಮೌನವನ್ನು ವಹಿಸಿದ್ರೆ ಇವತ್ತು ಗುಬೆ ಮಾಡ್ತಾ ಇದ್ದಾರೆ. ರಾಷ್ಟ್ರ ಪ್ರೇಮ ಅನ್ನೋದು ಎದೆನಲ್ಲಿ ಇರಬೇಕು, ರಾಷ್ಟ್ರ ಪ್ರೇಮ ಅನ್ನೋದು ನಮ್ಮ ದಿಮಾಕಲ್ಲಿ ಇರಬೇಕು, ರಾಷ್ಟ್ರ ಪ್ರೇಮ ಅನ್ನೋದು ನಮ್ಮ ಕೆಲಸದಲ್ಲಿ ಇರಬೇಕು, ರಾಷ್ಟ್ರ ಪ್ರೇಮ ಅನ್ನೋದು ನಾವು ಮಾಡೋ ಅಂತ ಭ್ರಷ್ಟಾಚಾರ ಮುಕ್ತ ಕೆಲಸದಲ್ಲಿ ಇರಬೇಕು. ಅದು ಬಿಟ್ಟು ಫ್ಲಾಗನ್ನು ಆರಿಸು ಅಂತ ಹೇಳಿ ರಾಷ್ಟ್ರದಲ್ಲಿ ಇರೋವಂಥ ಆಸ್ತಿಗಳನ್ನು ಮಾರಾಟ ಮಾಡಿ ಇಲ್ಲಿರುವಂಥ ಹಗರಣಗಳನ್ನು ಮುಚ್ಚಾಕೆ ಈ ಆಡಳಿತ ಮಾಡ್ತಾ ಇರುವಂಥ ಈ ಒಂಥರ
ಯಾವ ಯಾವ ಕಳಪೆ ಮಟ್ಟಕ್ಕೆ ಬಂದಿದೀಯ ಆಡಳಿತ, ಜಸ್ಟ್ ಇಮ್ಯಾಜಿನ್. ಇವನಿಂದ ಇವರಿಂದ ಕಲಿಬೇಕ ನಾವು ರಾಷ್ಟ್ರಪ್ರೇಮವನ್ನ? ಈ ಭ್ರಷ್ಟರಿಂದ ಕಲಿಬೇಕಾ? ಈ ಭ್ರಷ್ಟ್ರ ಹೇಳಿದ್ರೆ ಆರಿಸ್ತೀವಾ? ಏಯ್, ನೀವು ಹೇಳಿ ಎಳ್ದು ಹೋಗ್ಲಿ, ನಾವು ಆರಿಸ್ತೀವಿ. ಆದರೆ ನೀವು ಇಳಿಸ್ಬೇಕಾಗಿರೋದು ಏರಿಸಿರೋ ಬೆಲೆಗಳನ್ನು, ನೀವು ಮಾಡ್ತಾರ ಲೂಟಿ ಇಳಿಸ್ಬೇಕಾಗಿದೆ, ನಿರುದ್ಯೋಗದ ಸಮಸ್ಯೆನ ಇಳಿಸ್ಬೇಕಾಗಿದೆ. ಬಡವರು ಇವತ್ತು ತಿನ್ನಕ್ಕೆ ಅನ್ನ ಇಲ್ಲ, 20% ಅಕ್ಕಿ ಬೆಲೆ ಜಾಸ್ತಿ ಆಗಿದೆ. ಇಳಿಸೋ ನಿಂಗೆ ತಾಕತ್ತಿದ್ರೆ ನಾವು ಆರಿಸ್ತೀವಿ. ವಿ ಆರ್ ಕಮಿಟೆಡ್ ಟು ಆಯ್ಸ್ ದ ನ್ಯಾಷನಲ್ ಫ್ಲಾಗ್. ನೀನು ಇಳಿಸಕ್ಕೆ ತಾಕತ್ತಿದ್ಯಾ? ಏಯ್, ನಿಮಗೆ ತಾಕತ್ತಿಲ್ಲ ಕಣಲ್. ಏಯ್, ತಿನ್ನೋ ಅಕ್ಕಿ ಬೆಲೆನ 20% ಏರಿಸಿದಿರಾ? ನಾಚಿಕೆ ಆಗಲ್ಲ? ಈ ಕಡೆ ಫ್ಲಾಗ್ ಅನ್ನು ಆರಿಸಿ ಅಂತ ನಮಗೆ ದಿಕ್ಕು ತಪ್ಪಿಸಿ ಈ ಕಡೆ ಅಕ್ಕಿ ಬೆಲೆ ಏರಿಸ್ತೀರಾ? ಈ ಕಡೆ ಫ್ಲಾಗ್ ಅನ್ನು ಆರಿಸಿ ಅಂತೇಳಿ ಈ ಕಡೆ ಬಡ್ಡಿ ರೇಟ್ ಅನ್ನು ಜಾಸ್ತಿ ಮಾಡ್ತೀರಾ? ನಾಚಿಕೆ ಇಲ್ಲದ ಮಾನಗೇಡಿ ಜೀವಗಳು ನೀವು. ನಿಜವಾಗ್ಲೂ ಹೇಳ್ತೀನಿ, ಜನ ಕೋಪವನ್ನು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಯಾವತ್ತು ಅವರು ತಾಳ್ಮೆ ಮುರಿಯುತ್ತೋ ನೀವು ನಿಜವಾಗ್ಲೂ ಹೇಳ್ತೀನಿ ನಾಶವಾಗಿ ಹೋಗ್ತೀರಾ. ಜನರ ಕೋಪಕ್ಕೆ ತುತ್ತಾಗಬೇಡಿ. ನಿಜವಾಗ್ಲೂ ಹೇಳ್ತೀನಿ, 20% ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ತಿನ್ನೋ ಅಕ್ಕಿ ಬೆಲೆ ಜಾಸ್ತಿ ಮಾಡ್ತಿರಲ್ರೋ. ಏಯ್, ಏನೋ ತಿನ್ಬೇಕು ಜನ, ಮಣ್ಣು ತಿನ್ಬೇಕೇನ್ರಲ್ಲೇ. ಥೂ, ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ನಿಮ್ಮ ರಾಷ್ಟ್ರ ಪ್ರೇಮ, ನಿಮ್ಮ ಡ್ರಾಮಾ ಜನರ ಮುಂದೆ ಬೆತ್ತಲೆ ಆಗಿದೆ. ಲಿಟ್ರಲಿ ಎವ್ರಿ ಒನ್ ನೋಸ್ ಯು ಆರ್ ಲೂಟಿಂಗ್ ಇಂಡಿಯಾ. ಬ್ರಿಟಿಷರಿಗೂ ಇವತ್ತಿನ ಆಡಳಿತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅವರು ನಮ್ಮ ಲೂಟಿ ಮಾಡಿ ಓಡೋದ್ರು, ನೀವು ಲೂಟಿ ಮಾಡ್ತಾ ಯಾವತ್ತು ಓಡೋಗ್ತೀರಾ? ನಾವೆಲ್ಲ ಕಾದು ನೋಡ್ತೀವಿ. ಬಟ್ ಒಂದಂತೂ ನಿಜ, ನಿಮ್ಮಿಂದ ರಾಷ್ಟ್ರ ಪ್ರೇಮ ಯಾರೂ ಕಲಿಬೇಕಾಗಿಲ್ಲ. ನೀವು ಈ ದೇಶದಲ್ಲಿ ಲೂಟಿ ಮಾಡೋ ದ್ರೋಹಿಗಳು ನೀವು. ಇದನ್ನ ಬಿಟ್ಟರೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಥ್ಯಾಂಕ್ಸ್ ಎ ಲಾಟ್. ಬಟ್ ಒಂದಂತೂ ನಿಜ, ಈ ಮೋದಿ ಮಾತಿಗೆ, ಈ BJP ಅವರ ಮಾತಿಗೆ ಮರುಳಾಗಬೇಡಿ. ದಿಸ್ ಇಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್. ಥ್ಯಾಂಕ್ಸ್ ಎ ಲಾಟ್. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.